ಇನ್ನು ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿದ್ದಾರೆ, ರಾಜಕೀಯ ಜೀವನದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಾರೆ. ಯಾರ ಜೀವನದಲ್ಲಿ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಅವರ ಹೋರಾಟ, ಅವರ ರಾಜಕೀಯ ಜೀವನ, ಆ ಜೀವನದಲ್ಲಿ ಏನು ಸಿಗಬೇಕಲ್ಲ ಅದು ಸಿಕ್ಕೇ ಸಿಗುತ್ತೆ, ಯಾರಿಂದಲೂ ಕೂಡ ತಪ್ಪಿಸೋದಕ್ಕಾಗಲ್ಲ. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಕೃಷ್ಣ ಭೈರೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ನನಗೆ ಸಮಯ ಬರುತ್ತೆ, ಒಳ್ಳೆಯದಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಅಷ್ಟು ಹೇಳಬಾರ್ದು ಅಂದರೆ ಹೇಗೆ ಆಯ್ತಪ್ಪ? ರಾಜಕೀಯ ಜೀವನದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಸುದೀರ್ಘ ರಾಜಕೀಯ ಜೀವನ, ಇದರ ನಡುವೆ ಇಷ್ಟು ಭಯಕ್ಕೆ ಇಡಬಾರ್ದು, ಹೇಳಿಕೆ ಕೊಡಬಾರ್ದು ಅಂದರೆ ಹೇಗೆ? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಜನಪರ ಕೆಲಸಗಳು ಆಗ್ತಾ ಇದೆ. ಉಪಚುನಾವಣೆಯಲ್ಲಿ ಬಂದಂತಹ ಫಲಿತಾಂಶನೇ ಇದಕ್ಕೆ ಸಾಕ್ಷಿ. ಕುಮಾರಸ್ವಾಮಿಯವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಕಂಡಿದೆ. ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಹೀಗಾಗಿ ಜನರಿಗೆ ಕಾಂಗ್ರೆಸ್ ಬಗ್ಗೆ ಒಳ್ಳೆಯ ಭಾವನೆ ಬಂದಿದೆ. ಆದರೆ ಪ್ರತಿದಿನ ಅಧಿಕಾರ ಬಗ್ಗೆ ಚರ್ಚೆ ಮಾಡುವಂಥದ್ದು ಸರಿಯಲ್ಲ, ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡುವಂಥದ್ದು ಸರಿಯಲ್ಲ. ರಾಜಕೀಯದಲ್ಲಿ ಬದಲಾವಣೆಗಳು ಕಾಲದಿಂದ ಕಾಲಕ್ಕೆ ಇದ್ದೇ ಇರುತ್ತೆ, ಅಧಿಕಾರ ಯಾರಿಗೂ ಕೂಡ ಶಾಶ್ವತ ಅಲ್ಲ ಅಂತ ಸಚಿವ ಕೃಷ್ಣ ಭೈರೇಗೌಡ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗ್ಲಿ. ಅವರು ಬಹಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಅವರು ಆ ರೀತಿ ನನ್ನ ಸಮಯ ಬರುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಏನು ಅಷ್ಟು ಹೇಳಬಾರ್ದು ಅಂತ ಹೇಳಿದ್ರೆ ಇನ್ನು ಹಾಗಾದ್ರೆ ಮಾತಾಡುವಾಗ ನಾವು ಪ್ರತಿಯೊಂದು ಅಕ್ಷರವನ್ನು ಬಹಳ ಅಳೆದು ತೂಕ ಹಾಕಿ ಮಾತಾಡಬೇಕು ಅಂತಂದರೆ ಬಹಳ ಸೆಲ್ಫ್ ಗವರ್ನೆನ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ನಾವು ಜನಪರವಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಬಂದಿರೋ ಫಲಿತಾಂಶನೇ ಅದಕ್ಕೆ ಸಾಕ್ಷಿ. ನಾನು ಸುಮ್ಮನೆ ಹೇಳ್ಕೊಳಕ್ ಹೇಳ್ತಾ ಇರೋದಲ್ಲ. ಇಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದಲ್ಲಿ ದಳ ಎಮ್ ಎಲ್ ಎ ಇದ್ದಿದ್ದ ಕಡೆ ಕಾಂಗ್ರೆಸ್ ಗೆದ್ದಿದೆ. ಮತ್ತೊಂದು ಕಡೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಅವರ ಕ್ಷೇತ್ರ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಬಿಜೆಪಿ MLA ಇದ್ದಿದ್ದ ಕಡೆ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ. ಅವರ ಕುಟುಂಬದವರ ವಿರುದ್ಧ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿದ್ರೆ ಜನ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಕಾಂಗ್ರೆಸ್ನ ಬಗ್ಗೆ ಒಂದು ಒಳ್ಳೆ ಭಾವನೆ ಇರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಸರ್ಕಾರ ಒಳ್ಳೆಯದು ಕೊಡ್ತಾ ಇದೆ, ಅದು ಮುಂದೆನೂ ಕೂಡ ಜನ ನಮ್ಮಿಂದ ಒಳ್ಳೆ ಸರ್ಕಾರವನ್ನು ನಿರೀಕ್ಷೆ ಮಾಡಿದ್ದಾರೆ. ಸೊ ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಆಗಬೇಕು ಬಿಟ್ಟರೆ ಅಧಿಕಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಇದರಿಂದ ಯಾರ ಜನಗಳ ಕಲ್ಯಾಣನೂ ಇಲ್ಲ, ಅದರಲ್ಲಿ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಸೊ ಹಾಗಾಗಿ ಸರ್ಕಾರ, ಕಾರ್ಯವೈಖರಿ, ಜನಗಳ ಸಮಸ್ಯೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ನಾವು ಅಧಿಕಾರ ರಾಜಕೀಯದಲ್ಲಿ ಕಾಲದಿಂದ ಕಾಲಕ್ಕೆ ಇರುತ್ತೆ ಬದಲಾವಣೆಗಳು, ಯಾವುದು ಶಾಶ್ವತ ಅಲ್ಲ. ಸಮಯ ಬಂದಾಗ